ನಮಸ್ಕಾರ, ಟಿವಿ ಟುಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ. ಬಿಟಿಎಂ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಮಲಿಂಗಾರೆಡ್ಡಿರವರ ಆದೇಶದಂತೆ ನುಡಿದಂತೆ ನಡೆಯುವ ಕೂರ್ಮಂಗ್ಲ ವಾರ್ಡಿನ ಸಮಾಜ ಸೇವಕ, ಬಡವರ ಬಂಧು, ಸ್ಥಳೀಯ ಜನರ ಜನನಾಯಕ ವೆಂಕಟೇಶ್ ರವರು ರಕ್ತದಾನ ಶಿಬಿರ ಹಾಗೂ ಹೆಲ್ತ್ ಕ್ಯಾಂಪ್ ಅನ್ನು ಏರ್ಪಡಿಸಿದರು. ಶ್ರೀಮತಿ ಚಾಮುಂಡೇಶ್ವರಿ ಮೇಡಂ, ಮಾಜಿ ಕಾರ್ಪೊರೇಟರ್ ಚಂದ್ರಪ್ಪ, ಕಾಂಗ್ರೆಸ್ ಮುಖಂಡರಾದ ಗೋವರ್ಧನ್ ರೆಡ್ಡಿ, ಹಲವಾರು ಮುಖಂಡರು ಭಾಗವಹಿಸಿದರು. ವಾರ್ಡಿನಲ್ಲಿ ವೆಂಕಟೇಶ್ ರವರು ಹೇಳಿದ ಒಂದು ಮಾತಿಗೆ ನೂರಾರು ಜನರು ಆಗಮಿಸಿ ರಕ್ತದಾನ ಕೊಟ್ಟರು. ಮತ್ತು ನಮ್ಮ ಆರ್ ಎಲ್ ಆರ್ ಟೀಮ್ ಬಾಂಧವ ಇವತ್ತಿಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನವನ್ನು ಮಾಡ್ತಾಯಿದ್ದಾರೆ. ರಕ್ತದಾನ ಮಾಡಿದ್ರೆ ಮಾಡೋರಿಗೂ ಆರೋಗ್ಯಕ್ಕೆ ಒಳ್ಳೆಯದು, ಹಾಗಾಗಿ ಮಾಡ್ತಾ ಇರಬೇಕು. ಮತ್ತು ರಕ್ತದಾನ ಮಾಡಿದ್ರೆ ಬೇರೆಯವರ ಪ್ರಾಣ ಉಳಿಸೋದಕ್ಕೂ ಕೂಡ ಪ್ರಾಣನ ಉಳಿಸಿದಂಥ ಒಂದು ಕೀರ್ತಿ ಅವ್ರಿಗೂ ಕೂಡ ಬರುತ್ತೆ. ಆದ್ದರಿಂದ ವಿಶೇಷವಾಗಿ ಯುವಕರು ಮತ್ತು ಸದೃಢವಾಗಿರ್ತಕ್ಕಂಥವ್ರು, ಆರೋಗ್ಯವಾಗಿರ್ತಕ್ಕಂಥವ್ರು ಆಗಾಗ ಒಂದು 6 ತಿಂಗಳಿಗೋ 7 ತಿಂಗಳಿಗೋ ಬ್ಲಡ್ ಡೊನೇಷನ್ ಮಾಡಿದ್ರೆ ಅವರ ಆರೋಗ್ಯಕ್ಕೂ ಉತ್ತಮ, ಮತ್ತು ಬೇರೆಯವ್ರನ್ನ ಪ್ರಾಣ ಉಳಿಸೋದಕ್ಕೂ ಅವಕಾಶ ಇರುತ್ತೆ. ಇವತ್ತು ನೈಟಿಂಗೇಲ್ ಸಂಸ್ಥೆಯ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಇಲ್ಲಿ ಬಂದು ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮ್ಮ ಕೋರಮಂಗಲ ಶ್ರೀನಿವಾಸ ಹೆಲ್ತ್ ಕೇರ್ ಶ್ರೀನಿವಾಸ್ ಅವರು, ಮತ್ತು ಅವರು ಪತ್ನಿಯಾದಂಥ ಹೇಮಾವತಿ ಅವರು, ಮತ್ತು ನಮ್ಮ ಲೈನ್ಸ್ ಕ್ಲಬ್ಬು ಹಲವಾರು ಮಹಿಳೆಗಳು ಬಂದಿದ್ದರು, ಮತ್ತು ಈಗ ನಮ್ಮ ಬ್ಲಾಕ್ನ ಅಧ್ಯಕ್ಷರಾದಂಥ ನಮ್ಮ ಗೋವರ್ಧನ್ ರೆಡ್ಡಿ ಅವರು, ಅವರು ಧರ್ಮ ಪತ್ನಿಯಾದವರು, ಅವರು ಡೊನೇಷನ್ ಮಾಡಿದ್ರು ಬ್ಲಡ್ಡು. ಭಾಳ ಖುಷಿಯಾಗುತ್ತೆ. ಮತ್ತು ಈ ಭಾಗದ ಹಲವಾರು ಕಾಲೇಜ್ ಸ್ಟೂಡೆಂಟು ಅಕ್ಕಪಕ್ಕದ ವಾಲಂಟಿಯರ್ಗೆ ಬಂದು ಕೊಟ್ಟಿದ್ದಕ್ಕೆ ನಮಗೆ ಭಾಳ ಖುಷಿಯಾಗ್ತದೆ. ಸರ್, ಇದೇ ಮೊದಲನೇ ಬಾರಿ ಮಾಡಿರೋಂಥದ್ದು? ಪ್ರತಿ ಬಾರಿ ಈ ಥರ ಬ್ಲಡ್ ಡೊನೇಷನ್ ಇದೇ ಫಸ್ಟ್ ಬಾರಿ ಮಾಡ್ತಾ ಇದ್ದೀವಿ. ನಾವು 2012 ನೈಟಿಂಗ್ ಏಜ್ ಕ್ಲಬ್ಬಿಂದ ಈ ಗರ್ಭಿಣಿ ಹೆಂಗಸರಿಗೆ ಪ್ರತಿ ತಿಂಗಳು ಚೆಕಪ್ ಇರ್ತದೆ. ಪ್ರತಿ ಫಸ್ಟ್ ವೀಕ್ ಮಂಡೇ, ಪ್ರತಿ ತಿಂಗಳು ತರ್ಡ್ ವೀಕ್ ಸ್ಯಾಟರ್ಡೇ ಬಿ ಪಿ ಮತ್ತು ಶುಗರ್ ಚೆಕ್ ಮಾಡೋಂಥ ಕಾರ್ಯಕ್ರಮ ನಮ್ಮನ್ನು ರಾಮಲಿಂಗಡ್ಡಿ ಸಾಹೇಬ್ರ ನೇತೃತ್ವದಲ್ಲಿ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಮಾಡ್ತೀವಿ. ಅದೇ ರೀತಿಯಲ್ಲಿ ಈಗ 1 ವರ್ಷದಿಂದ ಶ್ರೀನಿವಾಸ ಹೆಲ್ತ್ ಕೇರು ಮತ್ತು ನಮ್ಮ ಸಾಹೇಬ ತಂಡದಿಂದ ಈ ಆಂಬ್ಯುಲೆನ್ಸ್ ಒಂದು ವ್ಯವಸ್ಥೆ ಆದಮೇಲೆ ಪ್ರತಿ ಒಂದು ವಾರ್ಡಲ್ಲಿ ಒಂದೊಂದು ದಿವಸ ಕಾರ್ಯಕ್ರಮ ಹಾಕ್ಕೊಂಡು ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿ ಮಾಡ್ತಾರೆ. ಓಕೆ ಸರ್, ಲಯನ್ಸಿಂದ ಯಾರ್ಯಾರು ಬಂದಿದ್ರು ಅವ್ರ ಬಗ್ಗೆ ಹೇಳಿ ಸರ್, ಚಿಕ್ಕದಾಗಿ ವ್ಯಕ್ತಪಡಿಸಿ ಸರ್, ಮೇನ್ ಹೆಸರುಗಳು, ಆಮೇಲೆ ಗ್ರೂಪ್ ಅಂತ ತಗೊತೀನಿ. ನಮ್ಮ ಮೇನಾಗಿ ನಮ್ಮ ಶ್ರೀನಿವಾಸ ಡಾಕ್ಟ್ರು, ಹೇಮಾವತಿ ಡಾಕ್ಟ್ರು, ಚಾಮುಂಡೇಶ್ವರಿ ಮೇಡಮ್ಮು, ನಮ್ಮ ಗೋವರ್ಧನ್ ರೆಡ್ಡಿ ಸರ್, ಮುರುಗೇಶ್ ಮದ್ದಾರ್ ಎಕ್ಸ್ಕಾರ್ಪೆಟ್ರು, ಮಂಜುಳಾ ಸಂಪತ್ ಕುಮಾರ್ ಎಕ್ಸ್ಕಾರ್ಪೆಟ್ರು, ಚಂದ್ರಪ್ಪ ಎಕ್ಸ್ಕಾರ್ಪೆಟ್ರು, ಹಲವಾರು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಡಾಕ್ಟ್ರುಗಳು ಎಲ್ಲ ಅದರಲ್ಲಿ ಬಂದು ಒಳ್ಳೆ ಪ್ರೋಗ್ರಾಮ್ ನಡೆಸ್ತಾರೆ. ನಾಳೆಯಿಂದ ರಾಮಲಿಂಗ್ ರೆಡ್ಡಿ ಅವರು ಮೇಕೆದಾಟಿಗೆ ಹೋಗ್ತಾ ಇದ್ದಾರೆ, ಪಾದಯಾತ್ರೆ, ಅದ್ರ ಬಗ್ಗೆ ಹೇಳಿ ಸರ್. ಅವರು ಈಗ ಕಾರ್ಯದರ್ಶಿ ಆದಮೇಲೆ ಭಾಳ ತುಂಬಾ ಒಂದು ಸ್ಟೆಪ್ ಮುಂದೆ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ. ಬೆಂಗಳೂರಲ್ಲಿ ಮೊದಲು ನಮಗೆ 1 ಕೋಟಿ ಜನ ಇತ್ತು, ಈಗ 2 ಕೋಟಿ ಅಂತ ಹೇಳಿದ ಜನ ಸ್ಥಳ ಆಗೋಯ್ತು. ಹಾಗಾಗಿ ನೀರು ಸರ ಅಲ್ಲ ಮೇಡಮ್, ನಿಮಗೆ ಗೊತ್ತಿದೆ, ನಾವೆಲ್ಲ ಬೆಂಗಳೂರಲ್ಲಿ ಆಗಿದ್ದೀವಿ, ಹಳೆ ಬೆಂಗಳೂರು ಮಾತ್ರ ನೀರಿದೆ. ಬೆಂಗಳೂರು ಆಲ್ರೆಡಿ ಹತ್ತಿ ಬೆಳೆವರೆಗೂ ಬೆಳೆದಿದೆ, ಈ ಕಡೆ ಹೊಸಕಟ್ಟವರೆಗೂ ಬೆಳೆದಿದೆ, ದೇವನಹಳ್ಳಿ ಕಡೆಯವರು ಬೆಳೆದಿದೆ, ದೊಡ್ಡಬಳ್ಳಾಪುರವರು ಬೆಳೆದಿದೆ. ನೀರು ಸಾಕಾಗ್ತಲ್ಲ, ಅದು ಅನ್ಯಾಯವಾಗಿ ಸಮುದ್ರ ಹೋಗಿ ಸೇರ್ತದೆ. ಅದನ್ನು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಮೇಡಮ್, ಬೇರೆ ಯಾವುದೂ ಇಲ್ಲ.
ಈ ಡಬಲ್ ಇಂಜಿನ್ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ, ಇವರು ಸಾಧನೆ ಮಾಡೋದು ಇನ್ಯಾವಾಗ ಮಾಡೋಕ್ಕಾಗತ್ತೆ? ನಮ್ಮ ದೇಶಕ್ಕೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಇಲ್ಲಿ ಬೇರೆ ಇರ್ತಾ ಇತ್ತು. ಹಿಂಗೆ ಇಬ್ಬರು ಒಟ್ಟಿಗೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡಿದ್ರೆ ಏನೂ ಮಾಡಿಲ್ಲ, ಇದಾದ್ರು ಒಂದು ಮಾಡಿ ಪುಣ್ಯ ಕಟ್ಕೊಳ್ಳಿ. ನಮ್ಮ ಕೋರಮಂಗಲ ಗ್ರಾಮದ ಅಶ್ವಥ್ ಕಟ್ಟೆ ಹತ್ರ ಈ ದಿನ ಒಂದು ಮೆಗಾ ಬ್ಲಡ್ ಕ್ಯಾಂಪ್ ಆರ್ಗನೈಸ್ ಮಾಡಬೇಕು ಅಂತ ನಮ್ಮ ಲಯನ್ಸು BTM ನೈಟಿಂಗೇಲ್ಸು ಹಾಗೂ ಮತ್ತು ಗ್ರೇಟರ್ ಕೋರಮಂಗಲ ಭಾಗದ ಎರಡು ಲಯನ್ಸ್ ಕ್ಲಬ್ಬು ಟ್ವಿನ್ನಿಂಗ್ ಮಾಡಿಕೊಂಡು ನಮ್ಮನ್ನು ಅಪ್ರೋಚ್ ಮಾಡಿದ್ರು ಈ ಥರ ಒಂದು ಕ್ಯಾಂಪ್ ಮಾಡಬೇಕು ಅಂತ. ಆಮೇಲೆ ಎಲ್ಲಿ ಒಳ್ಳೆಯ ಸ್ಥಳ ಇದೆಯೋ ಅದನ್ನು ಹುಡುಕಿ ಹೇಳಿ ಅಂತ ಹೇಳಿದ್ರು. ನಾನೇನು ಮಾಡಿದೆ, ಒಳ್ಳೆ ಜಾಗ ಬೇಕು ಅಂದರೆ ನಮ್ಮ ವೆಂಕಟೇಶ್ ಅವ್ರಿಗೆ ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ ಅಂತಂದು ವೆಂಕಟೇಶ್ ಅವ್ರ ಹತ್ರ ಮಾತಾಡಿದೆ. ವೆಂಕಟೇಶ್ ಅವರು ಇಲ್ಲೇ ಮಾಡೋಣ, ನಮ್ಮ ಭಾಗದಲ್ಲಿ ಅಶ್ವಥ್ ಕಟ್ಟೆ ಹತ್ರ ಒಳ್ಳೆ ಲೊಕೇಶನ್ನು, ಜನನೂ ಸಿಕ್ಕಾಪಟ್ಟೆ ಬರ್ತಾರೆ, ಇಲ್ಲೆಲ್ಲ ಹೆಲ್ತ್ ಕ್ಯಾಂಪ್ ಮಾಡಿದಾಗೆಲ್ಲ ಭಾಳ ಸಕ್ಸಸ್ ಆಗುತ್ತೆ. ಹಾಗಾಗಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಬೃಹತ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಸಕ್ಸಸ್ಫುಲ್ಲಾಗಿ ಆಗಿದೆ. ಈ ಕ್ಯಾಂಪ್ಗೆ ನಮ್ಮ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕ್ಯಾಂಪು ಯಾವ ಥರ ಮಾಡಬೇಕು ಏನಂತ ಅವ್ರಿಗೆ ಹೇಳಿದಾಗ ಅವರು ನಾನು ಬರ್ತೀನಪ್ಪ ಬಂದು ಒಂದು ಅಟೆಂಡ್ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಮೇಲೆ ನಾವು ಮೇಡಮ್ ಅವರು ದೊಡ್ಡ ಮೇಡಮ್ಮು ನಮ್ಮ ಚಾಮುಂಡೇಶ್ವರಿ ಮೇಡಮ್ ಅವ್ರನ್ನ ಕನ್ಸಲ್ಟ್ ಮಾಡಿದ್ವಿ. ಅವರು ಸಹ ನೀವು ಮಾಡಿ ನಿಮ್ಗೆ ಏನು ಬೇಕೋ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದಾಗ ನಾವೆಲ್ಲ ಸೇರಿ ಒಟ್ಟಿಗೆ ಈ ಕ್ಯಾಂಪ್ನ ಮಾಡಿದ್ವಿ. ಈ ಭಾಗದ ಚಂದ್ರಪ್ಪ ಅವರು ಕರ್ಪಟ್ಟು ಅವರು ಕರೆದ್ರು, ಅವರು ಬಂದಿದ್ದರು. ಸೊ ಎಲ್ಲರೂ ಸೇರಿ ಒಟ್ಟಾಗಿ ಮಾಡಿದ್ದೀವಿ, ಒಳ್ಳೆ ಇದು ಸಕ್ಸಸ್ ಆಗಿದೆ. ಈಗಲೇ ಒಂದು 40 ದಾಟಿದೆ, ನಮ್ಗಿನ್ನ ಸಂಜೆ ಒಳಗಡೆ ಒಂದು 100 ಟಚ್ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ.